ಜೀವಿ ಟಿವಿಗೆ ಸ್ವಾಗತ ನಾನು ಹೊಸದುರ್ಗ ರಾಘು ಬಡ್ಡಿ 10% ಹೊಸದುರ್ಗ ತಾಲೂಕಿನ ಪ್ರತಿಭೆ ಲಕ್ಷ್ಮೀಪತಿ ಬಾಲಾಜಿ ಅವರು ನಿರ್ಮಾಪಕರಾಗಿದ್ದಾರೆ. ಹಾಗೆಯೇ ಕೃಷ್ಣಲೀಲಾ ಅವರ ಸಾಧ್ಯದಲ್ಲಿ ಮೂಡಿ ಬಂದಿರತಕ್ಕಂಥ ಬರೀ ಹೊಸವರನ್ನೇ ಹಾಕಿಕೊಂಡು ಹೊಸ ವಿಷಯವನ್ನು ಇಟ್ಕೊಂಡು ಮಾಡಿರ್ತಕ್ಕಂಥ ವಿಶೇಷವಾದಂಥ ಒಂದು ಹೆಸರನ್ನು ಇಟ್ಕೊಂಡು ಮಾಡಿರ್ತಕ್ಕಂಥ ಬರೀ 10% ಬಡ್ಡಿಗಾಗಿ ಪ್ರೀತಿಗಾಗಿ ಅಂತಕ್ಕಂಥ ಕ್ಯಾಪ್ಷನ್ ಇಟ್ಕೊಂಡು ಮಾಡಿರ್ತಕ್ಕಂಥ ಹೊಸವರ ಚಿತ್ರ ಸ್ಥಾನವನ್ನು ತರಲಿ. ಸ್ಯಾಂಡಲ್ವುಡ್ನಲ್ಲಿ ಕಸಬಾರ್ ಚಿತ್ರಗಳು ಸಾಕಷ್ಟು ಯಶಸ್ವಿ ಆಗ್ತಿರೋದ್ರಿಂದ ಈ ಚಿತ್ರದ ಮೇಲೂ ಕೂಡ ನಮಗೆ ಬಹಳಷ್ಟು ನಿರೀಕ್ಷೆ ಇದೆ. ಈ ಒಂದು ಹೊಸ ಚಿತ್ರ ಕಸಬಾರ ಚಿತ್ರ ಸಾಕಷ್ಟು ಯಶಸ್ಸನ್ನು ಕಾಣಲಿ, 100 ದಿನಗಳನ್ನು ಪೂರೈಸಲಿ ಅಂತೇಳಿ ಹೊಸದುರ್ಗ ತಾಲೂಕಿನ ಗ್ರಾಮ ದೇವತೆಯಾದ ದುರ್ಗಾಂಬಿಕಾ ದೇವಿಯಲ್ಲಿ ನಾವು ಪ್ರಾರ್ಥನೆ. ಲಕ್ಷ್ಮೀಪತಿ ಬಾಲಾಜಿ ನಾಯಕ ನಟನಾಗಿ, ಹಾಗೆ ನಿರೀಕ್ಷಾ ಶೆಟ್ಟಿಯವರು ನಾಯಕಿಯಾಗಿ ಬರೀ 10% ಬಡ್ಡಿ ಪ್ರೀತಿಗಾಗಿ ಈ ಒಂದು ಚಿತ್ರವು 100 ದಿನಗಳನ್ನು ಓಡಿ ಶತದಿನೋತ್ಸವವನ್ನು ಆಚರಿಸಲಿ ಹಾಗೆ ಅಂತ ನಾವು ಕೂಡ ಈ ಒಂದು ಸಂದರ್ಭದಲ್ಲಿ ಆಶಿಸ್ತಾ, ಹಾಗೆ ಎಲ್ಲ ವರ್ಗದ ಜನರು ಎಲ್ಲ ವಯೋಮಿತಿ ಜನರು ನೋಡ್ತಕ್ಕಂಥ ಒಂದು ಕೌಟುಂಬಿಕ ಚಿತ್ರ, ಯುವ ನಟ ಚೆನ್ನಾಗಿ ಮೂಡಿಬಂದಿದೆ. ಕೃಷ್ಣಲೀಲಾ ಅವರ ನಿರ್ದೇಶನದ ಅಡಿಯಲ್ಲಿ ತುಂಬ ಅದ್ಭುತವಾಗಿ ಮೂಡಿಬಂದಂಥ ಚಿತ್ರ. ಹಾಗೆ ಈ ಚಿತ್ರದ ಎಲ್ಲ ಹಾಡುಗಳನ್ನು ಕಂಬದರಂಗಯ್ಯನವರು ಆಡಿದ್ದಾರೆ. ಹಾಗಾಗಿ ಅತ್ಯಂತ ತುಂಬ ಚೆನ್ನಾಗಿದೆ. ತಾವುಗಳೆಲ್ಲರೂ ಬಂದು ಈ ಒಂದು ಚಿತ್ರವನ್ನು ನೋಡಿ ಯುವ ನಟನಿಗೆ ಆಶೀರ್ವಾದ ಮಾಡಬೇಕಾಗಿ ನಮ್ಮಲ್ಲಿ ಎಲ್ಲ ಸವಿನಯ ಪ್ರಾರ್ಥನೆ. ತಾಲೂಕಿನ ಲಕ್ಷ್ಮೀಪತಿ ಬಾಲಾಜಿಯವರು ಮೊದಲನೇ ಚಿತ್ರ ಬಿಡುಗಡೆ ಆಗ್ತಾ ಇದೆ, ಅದಕ್ಕೆ ಅವರ ಅಭಿಮಾನಿಗಳು ಅವರ ನೆಂಟರು ಇಷ್ಟರೆಲ್ಲರೂ ಬಂದಿದ್ದಾರೆ. ಈ ಸಂದರ್ಭದಲ್ಲಿ ಈ ಚಿತ್ರ ಯಶಸ್ವಿಯಾಗಿ ಆ ಒಬ್ಬ ಹೀರೋ ಆಗ್ತಕ್ಕಂಥ ಹುಡುಗನಿಗೆ ಮೊದಲನೇ ನಾವು ತುಂಬಬೇಕಾದ ಸ್ವಾಗತವನ್ನು ಕೋರಿ ಅತಿ ಯಶಸ್ವಿ ಆಗಲಿ ಚಿತ್ರ ಅಂತೇಳಿ ಎರಡು ಮಾತುಗಳನ್ನು ಹೇಳಿಕ್ಕೆ ಇಷ್ಟಪಡ್ತೀನಿ. ಸುದಿನ ಅನ್ಕೊಂತೀನಿ, ನಮ್ಮ ತಾಲೂಕಿನ ಹೆಮ್ಮೆಯ ಮಗನಾದ ಲಕ್ಷ್ಮೀಪತಿ ಬಾಲಾಜಿಯವರು ನಿರ್ಮಿಸಿ ನಟನೆ ಮಾಡಿದಂಥ ನಾಯಕ ನಟನಾಗಿ ನಟನೆ ಮಾಡಿದಂಥ ಸಿನಿಮಾ ಬರೀ 10% ಬಡ್ಡಿ ಪ್ರೀತಿಗಾಗಿ ಈ ಚಿತ್ರ ನೋಡ್ಲಿಕ್ಕೆ ಬಂದಿರೋಂಥ ಎಲ್ಲ ಕಲಾಭಿಮಾನಿಗಳಿಗೂ ಸ್ವಾಗತಿಸ್ತಾ, ಈ ಚಿತ್ರದಲ್ಲಿ ಹಾಸ್ಯ ಇದೆ, ಸಂಗೀತ ಇದೆ, ಹಾಡಿದೆ, ಎಲ್ಲ ತುಂಬ ಚೆನ್ನಾಗಿ ಫ್ಯಾಮಿಲಿ ಎಂಟರ್ಟೈನರ್ ಆಗಿದೆ. ದಯವಿಟ್ಟು ಎಲ್ಲ ಸಮಸ್ತ ಕರ್ನಾಟಕ ಕಲಾಭಿಮಾನಿಗಳು, ಕರ್ನಾಟಕ ರಾಜ್ಯದ ಎಲ್ಲ ಕಲಾಭಿಮಾನಿಗಳು ದಯಮಾಡಿ ಆಶೀರ್ವಾದ ಮಾಡಬೇಕು ಅಂತ ಹೇಳಿ ಕೇಳ್ಕಂತ ನಾನು. ಬಡ್ಡಿ 10% ಜೀವಿ ಟಿವಿ ನಿಮ್ಮ ಧ್ವನಿ, ಪ್ರಾದೇಶಿಕ ಸುದ್ದಿ ಮತ್ತು ಮನರಂಜನಾ ವಾಹಿನಿ, ಇದು ಕೋಟೆನಾಡಿನ ಕನ್ನಡಿ.